ಹಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿದ್ದಂಥ ಕೆಲವೊಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸಿನ ಆಧಾರದ ಮೇಲೆ ಪ್ರಿಲಿಮ್ಸ್ ಪ್ರಾಕ್ಟೀಸ್ ಕ್ವೆಶನ್ಸ್ ಅನ್ನು ನೋಡೋಣ. ಮೊದಲನೇ ಕ್ವೆಶನ್, ಈ ವರ್ಷ ಇಂಡಿಯನ್ ಎಕಾನಮಿಗೆ ಹರಿದು ಬಂದಂಥ FDI ಬಂಡವಾಳ ಹೂಡಿಕೆಯ ಬಗ್ಗೆ. ಈ ಒಂದು ಕ್ವೆಶನ್ನ ಹಿನ್ನೆಲೆ ಏನು ಅಂತಂದರೆ, ಇದೇ ವಾರ ದಿ ಹಿಂದೂನಲ್ಲಿ ಬಂದಂಥ ಈ ಆರ್ಟಿಕಲಲ್ಲಿ ಇಂಡಿಯನ್ ಎಕಾನಮಿಗೆ ಈ ವರ್ಷ ಎಷ್ಟರ ಮಟ್ಟಿಗೆ FDI ಇನ್ಫ್ಲೋ ಆಯಿತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾರೆ, ಇಂಡಿಯನ್ ಎಕಾನಮಿಗೆ ಅತಿ ಹೆಚ್ಚು FDI ಬಂದಿರೋದು ಸಿಂಗಾಪುರಿಂದ. ಮೊದಲನೇ ಸ್ಥಾನದಲ್ಲಿ ಸಿಂಗಾಪುರ್ ಇದೆ, ಕಳೆದ 3 ವರ್ಷಗಳಿಂದನೂ ಸಿಂಗಾಪುರೇ ಇದೆ. ನಂತರ USA ಬರುತ್ತೆ 2ನೇ ಸ್ಥಾನದಲ್ಲಿ, ನಂತರ 3ನೇ ಸ್ಥಾನದಲ್ಲಿ ಮಾರಿಷಿಯಸ್ ಇದೆ. ಅಂದರೆ ಇಂಡಿಯನ್ ಎಕಾನಮಿಗೆ ಇವತ್ತು FDI ಬಂಡವಾಳ ಹೂಡಿಕೆಯನ್ನು ಮಾಡ್ತಾ ಇರುವಂಥ Top 3 ದೇಶಗಳು ಯಾವ್ಯಾವು ಅಂತಂದರೆ ಸಿಂಗಾಪುರ್, ನಂತರ USA, ನಂತರ ಮಾರಿಷಿಯಸ್. ಸೌದಿ ಅರೇಬಿಯಾದಿಂದ ಕೂಡ FDI ಇನ್ಫ್ಲೋ ಜಾಸ್ತಿ ಆಗಿದೆ. ಆದ್ದರಿಂದ ಸೌದಿ ಅರೇಬಿಯಾ ಇವತ್ತು ಇಂಡಿಯನ್ ಎಕಾನಮಿಯಲ್ಲಿ ಹೂಡಿಕೆಯನ್ನು ಮಾಡ್ತಾ ಇರುವಂಥ Top 10 ದೇಶಗಳಲ್ಲಿ ಒಂದಾಗಿದೆ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ನಂತರ ಹರಿದು ಬಂದಿರುವಂಥ ಬಂಡವಾಳ ಹೂಡಿಕೆ ಯಾವ ರಾಜ್ಯಗಳಿಗೆ ಹೋಗ್ತಾ ಇದೆ ಅಂತಂದರೆ, ಗುಜರಾತ್ ಅತಿ ಹೆಚ್ಚು FDI ಬಂಡವಾಳ ಹೂಡಿಕೆಯನ್ನು ಅಟ್ರಾಕ್ಟ್ ಮಾಡ್ತಾ ಇರುವಂಥ ರಾಜ್ಯ ಆಗಿದೆ. 37% ಆಫ್ ದಿ FDI ಇನ್ಫ್ಲೋ ಏನು ಇಂಡಿಯಾಕ್ಕೆ ಆಗ್ತಾ ಇದೆ ಅದು ಇವತ್ತು ಗುಜರಾತ್ಗೆ ಹೋಗ್ತಾ ಇದೆ. ನಂತರ 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ, 27% ಆಫ್ ದಿ ಈಕ್ವಿಟಿ ಇನ್ಫ್ಲೋ ಅನ್ನು ತಾನು ಪಡ್ಕೊಳ್ತಾ ಇದೆ. ನಂತರ 3ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಈ Top 3 ರಾಜ್ಯಗಳನ್ನಾದರೂ ನಾವು ನೆನಪಿಟ್ಕೊಳ್ಬೇಕು. ನಂತರ ಹರಿದು ಬಂದಿರುವಂತಹ FDI ಬಂಡವಾಳ ಹೂಡಿಕೆ ಯಾವ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ಗೆ ಒಳಗಾಗ್ತಾ ಇದೆ? ಮೊದಲನೇದಾಗಿ ಕಂಪ್ಯೂಟರ್ ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್. 44% ಆಫ್ ದಿ FDI ಇನ್ಫ್ಲೋ ಏನಾಗ್ತಾ ಇದೆ, ಇದು ಕೇವಲ ಈ ಒಂದೇ ಸೆಕ್ಟರ್ಗೆ ಹೋಗ್ತಾ ಇದೆ. ಕಂಪ್ಯೂಟರ್ ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್ 44% ಆಫ್ ದಿ FDI ಇಂಡಿಯಾಕ್ಕೆ ಆಗ್ತಾ ಇರೋದನ್ನ ತಾನು ಅಟ್ರಾಕ್ಟ್ ಮಾಡ್ತಾ ಇದೆ. ನಂತರ 2ನೇ ಸ್ಥಾನದಲ್ಲಿ ಕನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರ್ ಆಕ್ಟಿವಿಟೀಸ್ ಇರೋದು, ನಂತರ 3ನೇ ಸ್ಥಾನದಲ್ಲಿ ಸರ್ವಿಸ್ ಸೆಕ್ಟರ್ ಇರೋದು. ಈಗ ಈ ಎಲ್ಲ ಡೇಟಾದ ಆಧಾರದ ಮೇಲೆ ಈ ಕ್ವೆಶನ್ ಅನ್ನು ನೋಡೋಣ. ಡೈರೆಕ್ಟ್ಲಿ ನಂಬರ್ಸ್ ಅನ್ನು ಕೇಳೋದಿಲ್ಲ, ಆದರೆ ಟಾಪ್ ಪೊಸಿಷನ್ ಅಲ್ಲಿ ಇರುವಂತಹ Top 3 ಅಥವಾ Top 5 ಅನ್ನ ಕೇಳಬಹುದು ಅಥವಾ ಟ್ರೆಂಡ್ ಅನ್ನ ಕೇಳಬಹುದು UPSC ಪ್ರಿಲಿಮ್ಸ್ ಅಲ್ಲಿ. ಸೊ ನಾವೀಗ ಆರ್ಟಿಕಲ್ ಅಲ್ಲಿ ನೋಡಿದಂತ ಡೇಟಾದ ಆಧಾರದ ಮೇಲೆ ಒಂದು ಕ್ವೆಶನ್ ಅನ್ನ ನೋಡೋಣ. ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಇಂಡಿಯಾಕ್ಕೆ ಹರಿದು ಬಂದಿರುವಂತಹ FDI ಅತಿ ಹೆಚ್ಚು ಬಂದಿರೋದು USAಯಿಂದ, ನಂತರ ಮಾರಿಷಸ್, ನಂತರ ಸಿಂಗಾಪುರಿಂದ ಅಂತ. ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕೆಂತಂದ್ರೆ ಈಗ ತಾನೇ ನಾವು ನೋಡಿದ್ವಿ, ಇಂಡಿಯಾಕ್ಕೆ ಅತಿ ಹೆಚ್ಚು FDI ಬಂಡವಾಳ ಹೂಡಿಕೆಯನ್ನ ಮಾಡ್ತಾ ಇರುವಂತಹ ದೇಶ ಯಾವುದು ಅಂತಂದ್ರೆ ಸಿಂಗಾಪುರ್. ಕಳೆದ 3 ವರ್ಷಗಳಿಂದ ಸಿಂಗಾಪುರೇ ಟಾಪ್ ಪೊಸಿಷನ್ ಅಲ್ಲಿ ಇರೋದು, ನಂತರ ನಮಗೆ USA ಬರುತ್ತೆ, ನಂತರ ಮಾರಿಷಸ್ ಬರುತ್ತೆ ಅಂತ ನೋಡಿದ್ವಿ. ಸೊ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. 2ನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಇಂಡಿಯಾಕ್ಕೆ ಹರಿದು ಬರ್ತಾ ಇರುವಂತಹ FDI ಇನ್ಫ್ಲೋ ಏನತ್ತೆ, ಹೈಯೆಸ್ಟ್ ಹೋಗ್ತಾ ಇರೋದು ಗುಜರಾತ್ಗೆ, ನಂತರ ಮಹಾರಾಷ್ಟ್ರ, ನಂತರ ಕರ್ನಾಟಕ ಅಂತ. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್. ಸೊ ರೈಟ್ ಆನ್ಸರ್ ಬಂದು ಈ ಪರ್ಟಿಕ್ಯುಲರ್ ಕ್ವೆಶನ್ಗೆ ನಮಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಬೇಕಾಗಿರೋದ್ರಿಂದ Option B 2 only ರೈಟ್ ಆನ್ಸರ್ ಆಗುತ್ತೆ. ನಂತರ ಈ ಕ್ವೆಶನ್ CBI ಬಗ್ಗೆ ಮಾತಾಡ್ತಾ ಇದೆ. ಈ ಕ್ವೆಶನ್ನ ಹಿನ್ನೆಲೆ ಏನು ಅಂತಂದರೆ, ಇದೇ ವಾರ ದಿ ಹಿಂದೂನಲ್ಲಿ ಬಂದಂಥ ಈ ಆರ್ಟಿಕಲಲ್ಲಿ CBI ಹೊಸ ಡೈರೆಕ್ಟರ್ ಸೆಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಈ ಕ್ವೆಶನ್ನ ಕೊಡಲಾಗಿದೆ. ಸಿಂಪಲ್ ಕ್ವೆಶನ್ ಇದೆ, CBI ಬಗ್ಗೆ ಇರುವಂಥ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಒಳಗೊಂಡಿರುವಂಥ ಕ್ವೆಶನ್ ಆಗಿದೆ. ಡೈರೆಕ್ಟ್ಲಿ ಕ್ವೆಶನನ್ನೇ ನೋಡೋಣ. ಮೊದಲಿಗೆ, CBI ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ ಅಂತ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ. CBI ಆಕ್ಚುಲಿ ಸ್ಟ್ಯಾಟ್ಯೂಟರಿ ಬಾಡಿ ಅಲ್ಲ, ಎಕ್ಸಿಕ್ಯೂಟಿವ್ ರೆಸಲ್ಯೂಷನ್ನ ಮುಖಾಂತರವಾಗಿ ಎಸ್ಟಾಬ್ಲಿಷ್ ಆದಂಥ ಒಂದು ಸಂಸ್ಥೆ ಆಗಿದೆ. CBIಗೆ ಬೇಕಾಗಿರುವಂಥ ಎಲ್ಲ ಪವರ್ಸನ್ನು ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ Act 1946 ಕೊಡುತ್ತೆ. ಆದರೆ CBI ಈ ಆಕ್ಟಿನ ಅಡಿಯಲ್ಲಿ, ಈ ಆಕ್ಟಿನ ಮುಖಾಂತರವಾಗಿ ಎಸ್ಟಾಬ್ಲಿಷ್ ಆದಂಥ ಸಂಸ್ಥೆ ಅಲ್ಲ. ಆದ್ದರಿಂದ CBI ಸ್ಟ್ಯಾಟ್ಯೂಟರಿ ಬಾಡಿ ಅಲ್ಲ, ಎಕ್ಸಿಕ್ಯೂಟಿವ್ ಬಾಡಿ ಆಗಿದೆ. ಎಕ್ಸಿಕ್ಯೂಟಿವ್ ರೆಸಲ್ಯೂಷನ್ನ ಮುಖಾಂತರವಾಗಿ ಎಸ್ಟಾಬ್ಲಿಷ್ ಆದಂಥ ಬಾಡಿ ಆಗಿದೆ. ಆದರೆ ಇದಕ್ಕೆ ಬೇಕಾಗಿರುವಂತಹ ಪವರ್ಸ್ ಎಲ್ಲವೂ ಸಿಗೋದು ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ Act 1946. ಈ ಒಂದು ಆಕ್ಟ್ ಅನ್ನ ಬಳಕೆ ಮಾಡಿಕೊಂಡೇ CBI ಡೈರೆಕ್ಟರ್ ಅನ್ನ ಕೂಡ ಅಪಾಯಿಂಟ್ ಮಾಡೋದು. ಈ ಆಕ್ಟ್ನ ಪ್ರಕಾರವಾಗಿ CBI ಡೈರೆಕ್ಟರ್ ಅನ್ನ ಅಪಾಯಿಂಟ್ ಮಾಡಬೇಕು ಅಂತಂದ್ರೆ ಅಪಾಯಿಂಟ್ಮೆಂಟ್ ಕಮಿಟಿ ಒಂದು ಬೇಕಾಗಿದೆ. ಈ ಅಪಾಯಿಂಟ್ಮೆಂಟ್ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ, ಚೇರ್ಪರ್ಸನ್ ಆಗಿ ಪ್ರೈಮ್ ಮಿನಿಸ್ಟರ್ ಅವರು ಇರ್ತಾರೆ, ನಂತರ ಲೀಡರ್ ಆಫ್ ಅಪೋಸಿಷನ್ ಇನ್ ಲೋಕಸಭಾ, ಲೋಕಸಭೆಯಲ್ಲಿ ಯಾರು ಲೀಡರ್ ಆಫ್ ಅಪೋಸಿಷನ್ ಅಂತ ಇರ್ತಾರೆ ಅವರು ಇರ್ತಾರೆ ಈ ಕಮಿಟಿಯಲ್ಲಿ. ಇನ್ ಕೇಸ್ ಫಾರ್ಮಲಿ ಯಾರೂ ಲೀಡರ್ ಆಫ್ ಅಪೋಸಿಷನ್ ಇಲ್ಲ ಅಂತಂದ್ರೆ, ಆಗ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಹೊಂದಿರುವಂತಹ ಅಪೋಸಿಷನ್ ಪಾರ್ಟಿ ಯಾವುದಿದೆ ಆ ಪಾರ್ಟಿಯ ಲೀಡರ್ ಅನ್ನ ಈ ಒಂದು ಕಮಿಟಿಯಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಯಾಕೆಂತಂದ್ರೆ ಇಲ್ಲಿ ಫಾರ್ಮಲಿ ಅಂತ ಹೇಳ್ತಿರಬೇಕಾದ್ರೆ, ಲೋಕಸಭೆಯಲ್ಲಿ ಫಾರ್ಮಲಿ ಒಬ್ಬರು ಲೀಡರ್ ಅನ್ನ ಲೀಡರ್ ಆಫ್ ಅಪೋಸಿಷನ್ ಅಂತ ಹೇಳಬೇಕು ಅಂತಂದ್ರೆ, ಅವರ ಪಾರ್ಟಿ ಅಟ್ಲೀಸ್ಟ್ 10% ಆಫ್ ದಿ MPಗಳನ್ನ ಹೊಂದಿರಬೇಕು. ಲೋಕಸಭೆಯ 10% ಸ್ಟ್ರೆಂತ್ ಅನ್ನ ಹೊಂದಿರುವಂತ ಅಪೋಸಿಷನ್ ಪಾರ್ಟಿಯ ಲೀಡರ್ ಅನ್ನ ಲೀಡರ್ ಆಫ್ ಅಪೋಸಿಷನ್ ಅಂತ ನಾವು ಫಾರ್ಮಲಿ ಅನೌನ್ಸ್ ಮಾಡ್ತೀವಿ. ಹಾಗಂತ 10% ಅನ್ನೇ ಹೊಂದಿರಬೇಕು ಅಂತ ಸಂವಿಧಾನ ಎಲ್ಲಿಯೂ ಹೇಳಿಲ್ಲ. ನಾವು ಫಾಲೋ ಮಾಡ್ತಾ ಇರುವಂತ ಒಂದು ಕನ್ವೆನ್ಷನ್ ಇದಾಗಿದೆ. ಈ ಕನ್ವೆನ್ಷನ್ಗೆ ನಾವು ಮಾವಲಂಕರ್ ರೂಲ್ ಅಂತ ಕರಿತೀವಿ. ಯಾಕೆಂತಂದ್ರೆ ನಮ್ಮ ಲೋಕಸಭೆಯ, ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕ ನಂತರ ನಮ್ಮ ಲೋಕಸಭೆಯ ಮೊಟ್ಟ ಮೊದಲನೆಯ ಸ್ಪೀಕರ್ ಆಗಿದ್ರು ಮಾವಲಂಕರ್ ಅನ್ನೋರು. ಅವರು ತಂದಂತ ಒಂದು ರೂಲ್ ಇದಾಗಿದೆ. ಅದಕ್ಕೋಸ್ಕರ ಈ ಒಂದು ರೂಲ್ಗೆ 10% ರೂಲ್ ಅಂತ ಕೂಡ ಕರಿ
ಕರೀತಾರೆ, ಮಾವಲಂಕರ್ ರೂಲ್ ಅಂತ ಕೂಡ ಕರೀತಾರೆ. ಸೊ ಒಟ್ಟಾರೆಯಾಗಿ ಲೋಕಸಭೆಯಲ್ಲಿ ಲೀಡರ್ ಆಫ್ ಅಪೋಸಿಷನ್ ಅಂತ ಫಾರ್ಮಲಿ ಆಗಬೇಕು ಅಂತಂದ್ರೆ ಅವರ ಪೊಲಿಟಿಕಲ್ ಪಾರ್ಟಿ 10% ಆಫ್ ದಿ ಲೋಕಸಭೆಯ ಸ್ಟ್ರೆಂತ್ ಏನಿದೆ ಅಷ್ಟು ಎಂಪಿಗಳನ್ನ ಹೊಂದಿರಬೇಕು. ಈಗ ಹೊಂದಿಲ್ಲ ಅಂತಂದ್ರೆ ಇಲ್ಲಿ ಸಿಬಿಐ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ಕಮಿಟಿಯಲ್ಲಿ ಯಾವ ಪೊಲಿಟಿಕಲ್ ಪಾರ್ಟಿ ಅತಿ ಹೆಚ್ಚು ಅಪೋಸಿಷನ್ ಸೀಟ್ಗಳನ್ನ ಹೊಂದಿದೆಯೋ ಆ ಪೊಲಿಟಿಕಲ್ ಪಾರ್ಟಿಯ ಲೀಡರ್ ಅನ್ನ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ನಂತರ ಈ ಕಮಿಟಿಯಲ್ಲಿ ಸಿಜೆಐ ಅವರು ಕೂಡ ಇರ್ತಾರೆ, ಅಥವಾ ಸಿಜೆಐ ಅವರು ನಾಮಿನೇಟ್ ಮಾಡಿರುವಂತಹ ಇತರ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಇರ್ತಾರೆ. ಸೊ ಒಟ್ಟಾರೆಯಾಗಿ ಮೂರನೇ ಸ್ಟೇಟ್ಮೆಂಟ್ ಸರಿಯಾಗಿ ಇದೆ. ಸಿಬಿಐ ಡೈರೆಕ್ಟರ್ ಅವರನ್ನ ಅಪಾಯಿಂಟ್ ಮಾಡಬೇಕು ಅಂತಂದ್ರೆ ಈ ಅಪಾಯಿಂಟ್ಮೆಂಟ್ ಕಮಿಟಿ ಇರುತ್ತೆ. ಈ ಕಮಿಟಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಲೀಡರ್ ಆಫ್ ಅಪೋಸಿಷನ್ ಇರ್ತಾರೆ, ನಂತರ ಸಿಜೆಐ ಅವರು ಇರ್ತಾರೆ. ಆದ್ದರಿಂದ ಸ್ಟೇಟ್ಮೆಂಟ್ 3 ನಮಗೆ ಸರಿಯಾಗುತ್ತೆ, ಸ್ಟೇಟ್ಮೆಂಟ್ 1 ನಮಗೆ ರಾಂಗ್ ಆಗುತ್ತೆ. ಯಾಕೆಂತಂದ್ರೆ ಸಿಬಿಐ ಸ್ಟ್ಯಾಚುಟರಿ ಬಾಡಿ ಅಲ್ಲ, ಎಕ್ಸಿಕ್ಯೂಟಿವ್ ರೆಸಲ್ಯೂಷನ್ ನ ಮುಖಾಂತರವಾಗಿ ಎಸ್ಟಾಬ್ಲಿಷ್ ಆದಂತಹ ಸಂಸ್ಥೆಯಾಗಿದೆ. ನಂತರ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಸಿಬಿಐನ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅನ್ನ ಹೊಂದಿರುವಂತಹ ಆಡಳಿತಾತ್ಮಕ ನಿಯಂತ್ರಣವನ್ನ ಹೊಂದಿರುವಂತಹ ಮಿನಿಸ್ಟ್ರಿ ಯಾವುದು ಅಂತಂದ್ರೆ ಹೋಮ್ ಮಿನಿಸ್ಟ್ರಿ ಅಂತ. ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. ಯಾಕೆಂತಂದ್ರೆ ಸಿಬಿಐನ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅನ್ನ ಹೊಂದಿರೋದು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ಸ್ ಅಂಡ್ ಟ್ರೈನಿಂಗು. ಈ ಡಿಪಾರ್ಟ್ಮೆಂಟ್ ಬರೋದು ನಮಗೆ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೀವೆನ್ಸ್ ಅಂಡ್ ಪೆನ್ಷನ್ ಅನ್ನುವಂತ ಮಿನಿಸ್ಟ್ರಿ ಅಡಿಯಲ್ಲಿ. ಆದ್ದರಿಂದ ಹೋಮ್ ಮಿನಿಸ್ಟ್ರಿ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅನ್ನ ಹೊಂದಿಲ್ಲ. ಎರಡನೇ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ. ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಬೇಕಾಗಿರುವಂತಹ ಥರ್ಡ್ ಸ್ಟೇಟ್ಮೆಂಟ್ ಮಾತ್ರನೇ ಸರಿಯಾಗಿರೋದ್ರಿಂದ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ನಂತರ ಈ ಕ್ವೆಶನ್ನು ಇಂಡಿಯಾದಲ್ಲಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿ ಪರಿಸರ ಸಂಬಂಧಿತವಾಗಿ ಆದಂತಹ ಚಳುವಳಿಗಳನ್ನ ಒಂದು ಕಡೆ ಕೊಟ್ಟು, ಈ ಚಳುವಳಿಗಳು ನಡೆದಂತ ರಾಜ್ಯಗಳನ್ನ ಇನ್ನೊಂದು ಕಡೆ ಕೊಟ್ಟು ಸರಿಯಾಗಿ ಮ್ಯಾಚ್ ಆಗಿದೆಯೋ ಇಲ್ವೋ ಅಂತ ಈ ಕ್ವೆಶನ್ ಕೇಳ್ತಾ ಇದೆ. ಈ ಕ್ವೆಶನ್ನ ಹಿನ್ನೆಲೆ ಏನು ಅಂತಂದ್ರೆ, ಚಿಪ್ಕೋ ಚಳುವಳಿಯ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಂತ ಸುಂದರ್ಲಾಲ್ ಬಹುಗುಣ ಅವರನ್ನ ಈ ವಾರ ನಾವು ಕಳ್ಕೊಳ್ತೀವಿ. ಅದರ ಹಿನ್ನೆಲೆಯಲ್ಲಿ ಈ ಕ್ವೆಶನ್ನ ಕೊಡಲಾಗಿದೆ. ಕ್ವೆಶನ್ ಅನ್ನ ನೋಡೋದಕ್ಕಿಂತ ಮುಂಚೆ ಇಂಡಿಯಾದಲ್ಲಿ ಆದಂತಹ ಮೇಜರ್ ಎನ್ವಿರಾನ್ಮೆಂಟ್ ರಿಲೇಟೆಡ್ ಚಳುವಳಿಗಳು ಏನಿದಾವೆ, ಮೂವ್ಮೆಂಟ್ಗಳು, ಇವುಗಳನ್ನ ಮತ್ತು ಇವುಗಳು ನಡೆದಂತ ವರ್ಷ, ಸ್ಥಳ ಮತ್ತು ಲೀಡರ್ಸ್ ಅನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳೋಣ. ಈ ಟೇಬಲ್ ಅನ್ನ ನೀವು ಒಂದು ಕಡೆ ಸೇವ್ ಮಾಡ್ಕೊಂಡಿರಿ. ಮೊದಲನೇ ವೆರಿ ಇಂಪಾರ್ಟೆಂಟ್ ಚಳುವಳಿ ಅಂತಂದ್ರೆ 1700s ಅಲ್ಲಿ ನಡೆದಂತದ್ದು ಬಿಷ್ಣೋಯ್ ಮೂವ್ಮೆಂಟ್ ಅಂತ ರಾಜಸ್ಥಾನ್ ಅಲ್ಲಿ. ಇದರ ಮುಂದಾಳತ್ವವನ್ನು ವಹಿಸಿದವರು ಅಮೃತಾದೇವಿ. ಇವರ ಹೆಸರನ್ನು ನೀವು ಮೇನ್ಸ್ ಆನ್ಸರ್ಸ್ ಅಲ್ಲಿ ಕೂಡ ಕೋಟ್ ಮಾಡಬಹುದು. ನಂತರ 1973 ನಡೆದದ್ದು ಚಿಪ್ಕೋ ಚಳುವಳಿ, ಎಲ್ಲಿ ಅಂತಂದ್ರೆ ಉತ್ತರಾಖಂಡ್ ಅಲ್ಲಿ. ಇದರ ಮುಂದಾಳತ್ವವನ್ನು ವಹಿಸಿದ್ದಂಥವರು ಸುಂದರ್ಲಾಲ್ ಬಹುಗುಣ ಅವರು. ನಂತರ 1978 ಸೈಲೆಂಟ್ ವ್ಯಾಲಿ ರಿವರ್ ಪ್ರಾಜೆಕ್ಟ್. ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ನಮಗೆಲ್ಲರಿಗೂ ಗೊತ್ತಿದೆ, ಕೇರಳ. ಅಲ್ಲಿರುವಂತಹ ಪರಿಸರವನ್ನ ರಕ್ಷಿಸಲಿಕ್ಕೋಸ್ಕರ ಈ ಚಳುವಳಿ ಆದಂತದ್ದು. ಈ ಚಳುವಳಿ 1978 ಕೇರಳದಲ್ಲಿ ನಡೆಯುತ್ತೆ. ನಂತರ 1982 ಬಿಹಾರಿನ ಸಿಂಗ್ಭೂಮ್ ಡಿಸ್ಟಿಕ್ ಅಲ್ಲಿ ಆದಂತದ್ದು ಜಂಗಲ್ ಬಚಾವೋ ಆಂದೋಲನ. ಅದರ ಹೆಸರೇ ಹೇಳ್ತಾ ಇದೆ, ಫಾರೆಸ್ಟ್ ಅನ್ನ, ಅರಣ್ಯವನ್ನ ಉಳಿಸಿಕೊಳ್ಳಿಕ್ಕೋಸ್ಕರ ನಡೆದಂತ ಒಂದು ಆಂದೋಲನ ಇದಾಗಿತ್ತು. ನಂತರ ಕರ್ನಾಟಕದಲ್ಲಿ 1983 ಅಪ್ಪಿಕೋ ಚಳುವಳಿ. ನಂತರ 1980 ಮತ್ತು 1990 ದಶಕದಲ್ಲಿ ತೆಹರಿ ಡ್ಯಾಮ್ ಮೂವ್ಮೆಂಟು. ಎಗೇನ್ ಇಲ್ಲಿ ಕೂಡ ಸುಂದರ್ಲಾಲ್ ಬಹುಗುಣ ಅವರು ಭಾಗವಹಿಸ್ತಾರೆ. ಆಂಟಿ ತೆಹರಿ ಡ್ಯಾಮ್, ಈ ತೆಹರಿ ಡ್ಯಾಮ್ ಅನ್ನೋದು ಭಗೀರಥಿ ನದಿಯ ಮೇಲೆ ತರ್ತಾ ಇದ್ದಂತ ಒಂದು ಡ್ಯಾಮ್ ಆಗಿದೆ. ಆದರೆ ಈ ಭಗೀರಥಿ ನದಿ ಹರಿಯುವಂತ ಹಿಮಾಲಯದ ಕಣಿವೆ, ಕಡಿದಾದ ಕಣಿವೆಯಲ್ಲಿ ಹರಿಯುತ್ತೆ ಈ ಒಂದು ನದಿ. ಅಲ್ಲಿರುವಂತಹ ಪರಿಸರದ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಂಡು, ಜೊತೆಗೆ ಅಲ್ಲಿ ಡಿಸಾಸ್ಟರ್ಸ್ ಆಗುವಂತ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಈ ಡ್ಯಾಮ್ ಅನ್ನ ಅಪೋಸ್ ಮಾಡಿ ಚಳುವಳಿಯನ್ನ ಮಾಡಲಾಯಿತು. ತೆಹರಿ ಡ್ಯಾಮ್ ಚಳುವಳಿ, ಆಂಟಿ ತೆಹರಿ ಡ್ಯಾಮ್ ಚಳುವಳಿ, ಇದರ ಮುಂದಾಳತ್ವವನ್ನು ಕೂಡ ಸುಂದರ್ಲಾಲ್ ಬಹುಗುಣ ಅವರೇ ವಹಿಸಿಕೊಂಡಿದ್ರು. ನಂತರ ನರ್ಮದಾ ಬಚಾವೋ ಆಂದೋಲನ್ 1980s ಈ ಒಂದು ದಶಕದಲ್ಲಿ ಆಗುತ್ತೆ. ಗುಜರಾತ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಎಲ್ಲ ರಾಜ್ಯಗಳಲ್ಲಿ ಈ ಒಂದು ಚಳುವಳಿ ಆದದ್ದನ್ನ ನಾವು ಕಾಣಬಹುದು. ಈಗ ವಾಪಸ್ಸು ನಾವು ಕ್ವೆಶನ್ಗೆ ಬರೋಣ. ಚಿಪ್ಕೋ ಚಳುವಳಿ ಆದದ್ದು ಉತ್ತರಾಖಂಡ್ ಅಲ್ಲಿ, ಹೌದು ಸರಿಯಾಗಿ ಮ್ಯಾಚ್ ಆಗಿದೆ. ಬಿಷ್ಣೋಯ್ ಮೂವ್ಮೆಂಟ್ ಆದದ್ದು ರಾಜಸ್ಥಾನ್, ಸರಿಯಾಗಿ ಮ್ಯಾಚ್ ಆಗಿದೆ. ಅಪ್ಪಿಕೋ ಮೂವ್ಮೆಂಟ್ ಆದದ್ದು ಕರ್ನಾಟಕ, ಸರಿಯಾಗಿ ಮ್ಯಾಚ್ ಆಗಿದೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಡಿ ಆಗುತ್ತೆ. ನಂತರ ಈ ಕ್ವೆಶನ್ನು, ಹಿರೇಬೆನ್ಕಲ್, ಭೇಡಾಘಾಟ್, ಲಮೆಟಾಘಾಟ್ ಎರಡೂ ಸ್ಥಳಗಳು ಇತ್ತೀಚೆಗೆ ಒಟ್ಟಾಗಿ ಸುದ್ದಿಯಲ್ಲಿದ್ವು, ಯಾವ ವಿಷಯಕ್ಕೆ ಸಂಬಂಧಪಟ್ಟು ಅಂತ ಈ ಕ್ವೆಶನ್ ಕೇಳ್ತಾ ಇದೆ. ಈ ಕ್ವೆಶನ್ ನ ಹಿನ್ನೆಲೆ ಏನು ಅಂತಂದ್ರೆ, ಇದೇ ವಾರ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಯುನೆಸ್ಕೋದ ಟೆಂಟೇಟಿವ್ ಲಿಸ್ಟ್ಗೆ ಅಂದ್ರೆ ತಾತ್ಕಾಲಿಕ ಪಟ್ಟಿಗೆ ಇಂಡಿಯಾದ ಕಡೆಯಿಂದ 6 ಸ್ಥಳಗಳನ್ನ ಆಡ್ ಮಾಡಲಾಗಿದೆ ಅಂತ. ಅದರ ಹಿನ್ನೆಲೆಯಲ್ಲೇ ಈ ಕ್ವೆಶನ್ ನ ಕೇಳಿರೋದು. ಈ 6 ಸ್ಥಳಗಳು ಯಾವ್ಯಾವು ಅಂತ ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಈಗಾಗಲೇ ಅಧ್ಯಯನ ಮಾಡಿದೀವಿ, ಒಂದು ಬಾರಿ ರೀಕಾಲ್ ಮಾಡ್ಕೊಳ್ಳೋಣ. ಒಂದು, ಗಂಗಾ ನದಿಯ ದಡದಲ್ಲಿರುವಂತಹ ವಾರಣಾಸಿ ಸಿಟಿಯ ಘಾಟ್ಸ್ ಏರಿಯಾ. ಉತ್ತರ ಪ್ರದೇಶ ಅಲ್ಲಿ ಗಂಗಾ ನದಿಯ ದಡದಲ್ಲೇ ಇರುವಂತಹ ವಾರಣಾಸಿ ಏರಿಯಾದ ವಾರಣಾಸಿ ಸಿಟಿಯ ಘಾಟ್ಸ್ ಏರಿಯಾವನ್ನ ಆಡ್ ಮಾಡಲಾಗಿದೆ. ನಂತರ ಮಧ್ಯಪ್ರದೇಶ ಕಡೆಯಿಂದ 2 ಸ್ಥಳಗಳನ್ನ, ಒಂದು ಸತ್ಪುರ ಟೈಗರ್ ರಿಸರ್ವ್, ಇನ್ನೊಂದು ನರ್ಮದಾ ನದಿಯ ಹಾದಿಯಲ್ಲೇ ಇರುವಂತ ಭೇಡಾಘಾಟ್, ಲಮೆಟಾಘಾಟ್. ನಂತರ ಕರ್ನಾಟಕದ ಕಡೆಯಿಂದ ಮೆಗಾಲಿಥಿಕ್ ಸೈಟ್ ಆಗಿರುವಂತ ಹಿರೇಬೆನ್ಕಲ್. ನಂತರ ತಮಿಳುನಾಡಿನಿಂದ ಕಾಂಚೀಪುರಂ ಟೆಂಪಲ್ಸ್, ಪಲ್ಲವ ಡಿನಾಸ್ಟಿ ಕಟ್ಟಿಸಿರುವಂತ ಈ ಎಲ್ಲ ದೇವಸ್ಥಾನಗಳನ್ನ ಒಳಗೊಂಡಿರುವಂತಹ ಕಾಂಚೀಪುರಂ ಟೆಂಪಲ್ ಸೈಟ್. ನಂತರ ಮಹಾರಾಷ್ಟ್ರದ ಕಡೆಯಿಂದ ಮರಾಠ ಆರ್ಕಿಟೆಕ್ಚರ್, ಮರಾಠ ಸಾಮ್ರಾಜ್ಯದ ಆರ್ಕಿಟೆಕ್ಚರ್ ಅನ್ನ ಹೊಂದಿರುವಂತಹ ಫೋರ್ಟ್ ಸಿಟಿಗಳನ್ನ ಆಡ್ ಮಾಡಲಾಗಿದೆ.
ಸೊ ಒಟ್ಟಾರೆಯಾಗಿ 6 ಸ್ಥಳಗಳನ್ನ ಆಡ್ ಮಾಡಿರೋದು ಯುನೆಸ್ಕೋದ ತಾತ್ಕಾಲಿಕ ಪಟ್ಟಿಗೆ, ಒರಿಜಿನಲ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ಗೆ ಅಲ್ಲ, ತಾತ್ಕಾಲಿಕ ಪಟ್ಟಿಗೆ ಈ 6 ಸ್ಥಳಗಳನ್ನ ಆಡ್ ಮಾಡಿರೋದು. ಈಗ ನಾವು ಕ್ವೆಶನ್ ಅನ್ನ ನೋಡೋಣ. ಕ್ವೆಶನ್ ಸಿಂಪಲ್ ಆಗಿ ಇದೆ. ಹಿರೇಬೆಂಕಲ್, ಭೇಡಾಘಾಟ್, ಲಮೇಟಾಘಾಟ್ ಇತ್ತೀಚೆಗೆ ಜೊತೆಯಾಗಿ ಸುದ್ದಿಯಲ್ಲಿದ್ದದ್ದು ಯಾವ ವಿಷಯದ ಸಂಬಂಧವಾಗಿ ಅಂತಂದ್ರೆ ಅಡಿಷನ್ ಟು ಯುನೆಸ್ಕೋ ಟೆಂಟೇಟಿವ್ ಲಿಸ್ಟ್. ಈ ಎರಡನ್ನ ಯುನೆಸ್ಕೋ ಟೆಂಟೇಟಿವ್ ಲಿಸ್ಟ್ಗೆ ಆಡ್ ಮಾಡಲಾಗಿದೆ ಆ ವಿಷಯದಲ್ಲಿ. ಈಗ ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋದಕ್ಕಿಂತ ಮುಂಚೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನನಗೆ ಒಂದು ಉತ್ತರವನ್ನ ಹೇಳಬೇಕು. ಅದೇನು ಅಂತಂದ್ರೆ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಆದರೆ ಈಗಾಗಲೇ ಸಾಕಷ್ಟು ಬಾರಿ ನಾವು ಡಿಸ್ಕಸ್ ಮಾಡಿದ್ದರಿಂದ ಮತ್ತೆ ಡಿಸ್ಕಸ್ ಮಾಡಿಲ್ಲ ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ. ಆದರೆ ಈ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸಿನ ಬಗ್ಗೆ ಎರಡು ಉತ್ತರವನ್ನು ನೀವು ನನಗೆ ಕೊಡಬೇಕು. ಒಂದು, ಈ ಡಿಸೀಸ್ಗೆ ಕಾರಣ ಆಗ್ತಾ ಇರುವಂತ ಮೈಕ್ರೋ ಆರ್ಗ್ಯಾನಿಸಮ್ ಯಾವುದು, ವೈರಸ್, ಬ್ಯಾಕ್ಟೀರಿಯಾನ ಅಥವಾ ಫಂಗಸ್. ಎರಡನೆಯದಾಗಿ ಈ ಫಾರೆಸ್ಟ್ ಡಿಸೀಸ್ಗೆ, ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ಗೆ ವ್ಯಾಕ್ಸಿನ್ ಇದೆಯೋ ಇಲ್ಲವೋ, ಈ ಎರಡು ಕ್ವೆಶನ್ಗೆ ನೀವು ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಕೊಡಿ. ಇನ್ ಕೇಸ್ ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ನೆಕ್ಸ್ಟ್ ವೀಕ್ ನಾವು ಡಿಸ್ಕಸ್ ಮಾಡೋಣ. ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿರ್ತಾರೆ ಅವರ ಉತ್ತರವನ್ನು ಪಿನ್ ಮಾಡಲಾಗುತ್ತೆ, ವೆರಿಫೈ ಮಾಡ್ಕೊಳ್ಳಿ ನೀವು. ನಂತರ ಈ ಕ್ವೆಶನ್ ಯೂನಿಯನ್ ಟೆರಿಟರಿ ಆಫ್ ಲಕ್ಷದ್ವೀಪ್ ಬಗ್ಗೆ ಮಾತಾಡ್ತಾ ಇದೆ. ಯಾವ ಹಿನ್ನೆಲೆಯಲ್ಲಿ ಅಂತಂದ್ರೆ ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಲಕ್ಷದ್ವೀಪ್ ಕೇಂದ್ರಾಡಳಿತ ಪ್ರದೇಶದ ಅಭಿವೃದ್ಧಿಗೋಸ್ಕರ ಸೆಂಟ್ರಲ್ ಗವರ್ಮೆಂಟ್ ತರ್ತಾ ಇರುವಂತ ಡೆವಲಪ್ಮೆಂಟಲ್ ಪ್ಲಾನ್ ಅನ್ನ ಅಲ್ಲಿರುವಂತ ಜನತೆ ಅಪೋಸ್ ಮಾಡ್ತಾ ಇದ್ದಾರೆ ಅಂತ. ಅದರ ಹಿನ್ನೆಲೆಯಲ್ಲಿ ಈ ಕ್ವೆಶನ್ ನ ಕೇಳಲಾಗಿದೆ. ಮೇನ್ಲಿ ಮ್ಯಾಪಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಕ್ವೆಶನ್ ನ ಕೇಳಲಾಗಿದೆ. ಯಾಕೆಂತಂದ್ರೆ ಈಗಾಗಲೇ UPSC ಸಾಕಷ್ಟು ಬಾರಿ ಅಂಡಮಾನ್ ನಿಕೋಬಾರ್ ಮ್ಯಾಪಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಕ್ವೆಶನ್ಸ್ ಅನ್ನ ಕೇಳಿದೆ. ನೆಕ್ಸ್ಟ್ ಲಕ್ಷದ್ವೀಪ್ ಅನ್ನ ಟಾರ್ಗೆಟ್ ಮಾಡುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಈ ಲಕ್ಷದ್ವೀಪ್ ಯೂನಿಯನ್ ಟೆರಿಟರಿಯನ್ನ ಮಾಲ್ಡೀವ್ಸ್ ಇಂದ ಸೆಪರೇಟ್ ಮಾಡುವಂತ ವಾಟರ್ ಬಾಡಿ 10 degree ಚಾನೆಲ್ ಅಂತ, ಇದು ರಾಂಗ್ ಸ್ಟೇಟ್ಮೆಂಟ್. ಯಾಕೆಂತಂದ್ರೆ ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಲಕ್ಷದ್ವೀಪ್ ಮತ್ತು ಮಾಲ್ಡೀವ್ಸ್ ಅನ್ನ ಸೆಪರೇಟ್ ಮಾಡುವಂತ ಇಲ್ಲಿರುವಂತ ವಾಟರ್ ಬಾಡಿ ಯಾವುದು ಅಂತಂದ್ರೆ 8 degree ಚಾನೆಲ್ ಆಗಿದೆ. ಅದಕ್ಕೋಸ್ಕರ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಲಕ್ಷದ್ವೀಪ್ ದ್ವೀಪಗಳ ಗುಂಪಿನಲ್ಲಿರುವಂತ ಇಲ್ಲಿರುವಂತ ಒಂದು ಐಲ್ಯಾಂಡ್ ಮಿನಿಕೋಯ್ ಐಲ್ಯಾಂಡ್ ಅಂತ, ಈ ಮಿನಿಕೋಯ್ ಐಲ್ಯಾಂಡ್ ಅನ್ನ ಮತ್ತು ಮಾಲ್ಡೀವ್ಸ್ ಅನ್ನ ಸೆಪರೇಟ್ ಮಾಡುವಂತ ಒಂದು ವಾಟರ್ ಬಾಡಿ ಅಂತಂದ್ರೆ 8 degree ಚಾನೆಲ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಮಿನಿಕೋಯ್ ದ್ವೀಪ ಇಲ್ಲಿದೆ. ಈ ಮಿನಿಕೋಯ್ ದ್ವೀಪವನ್ನ ಇಲ್ಲಿರುವಂತ ಮಾಲ್ಡೀವ್ಸ್ ಇಂದ ಸೆಪರೇಟ್ ಮಾಡುವಂತ ವಾಟರ್ ಬಾಡಿ 8 degree ಚಾನೆಲ್ ಆಗಿದೆ. ಸೊ 8 degree ಚಾನೆಲ್ ಇಂಡಿಯಾ ಮತ್ತು ಮಾಲ್ಡೀವ್ಸ್ ಅನ್ನ ಸೆಪರೇಟ್ ಮಾಡುವಂತ ವಾಟರ್ ಬಾಡಿ, ಅಥವಾ ಇಂಡಿಯಾದ ಲಕ್ಷದ್ವೀಪ್ ಅನ್ನ ಮಾಲ್ಡೀವ್ಸ್ ಇಂದ ಸೆಪರೇಟ್ ಮಾಡುವಂತ ವಾಟರ್ ಬಾಡಿ, ಅಥವಾ ಸ್ಪೆಸಿಫಿಕ್ ಆಗಿ ಮಿನಿಕೋಯ್ ಮತ್ತು ಮಾಲ್ಡೀವ್ಸ್ ಅನ್ನ ಸೆಪರೇಟ್ ಮಾಡುವಂತ ವಾಟರ್ ಬಾಡಿ 8 degree ಚಾನೆಲ್ ಆಗಿದೆ. ನಂತರ ಈ ಮಿನಿಕೋಯ್ ಅನ್ನೋದು ಲಕ್ಷದ್ವೀಪಿನ ಇತರ ದ್ವೀಪಗಳಿಂದ ಸೆಪರೇಟ್ ಆಗಿದೆ 9 degree ಚಾನೆಲಿನ ಮುಖಾಂತರವಾಗಿ. ಅದೇ 10 degree ಚಾನೆಲ್ ಏನಿದೆ, ಇದು ಅಂಡಮಾನ್ ನಿಕೋಬಾರಿನ ನಡುವೆ ಕಂಡು ಬರುವಂತ ವಾಟರ್ ಬಾಡಿ ಆಗಿದೆ. ಅಂಡಮಾನ್ ದ್ವೀಪಗಳನ್ನ ಮತ್ತು ನಿಕೋಬಾರ್ ದ್ವೀಪಗಳನ್ನ ಸೆಪರೇಟ್ ಮಾಡುವಂತ ಒಂದು ವಾಟರ್ ಬಾಡಿ ಆಗಿದೆ 10 degree ಚಾನೆಲ್ ಅನ್ನೋದು. ಆದ್ದರಿಂದ ನಮಗೆ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಮಿನಿಕೋಯ್ ಲಕ್ಷದ್ವೀಪಿನ ನಾರ್ದನ್ ಮೋಸ್ಟ್ ಐಲ್ಯಾಂಡ್ ಆಗಿದೆ ಅಂತ, ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. ಯಾಕೆಂತಂದ್ರೆ ಈಗ ತಾನೇ ನಾವು ಮ್ಯಾಪ್ ಅಲ್ಲಿ ನೋಡಿದ್ವಿ, ಮಿನಿಕೋಯ್ ಅನ್ನೋದು ಲಕ್ಷದ್ವೀಪಿನ ಸದರ್ನ್ ಮೋಸ್ಟ್ ಐಲ್ಯಾಂಡ್ ಆಗಿದೆ. ಆದ್ದರಿಂದ ಮೂರನೇ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಯ್ತು. ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಲಕ್ಷದ್ವೀಪ ಅಲ್ಲಿರುವಂತ ಎಂಟೈರ್ ಇಂಡಿಜಿನಿಯಸ್ ಪಾಪ್ಯುಲೇಷನ್ ಅನ್ನ, ಅಂದ್ರೆ ಸ್ಥಳೀಯ ಜನಸಂಖ್ಯೆ ಏನಿದೆ ಅದನ್ನ ನಾವು ಶೆಡ್ಯೂಲ್ಡ್ ಟ್ರೈಬ್ ಅಂತ ಇತ್ತೀಚೆಗೆ ಡಿಕ್ಲೇರ್ ಮಾಡಿದೀವಿ ಅಂತ. ಹೌದು, ಲಕ್ಷದ್ವೀಪಿನ ಇಂಡಿಜಿನಿಯಸ್ ಪಾಪ್ಯುಲೇಷನ್ ಅಲ್ಲಿರುವಂತ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್, ಆರ್ಥಿಕವಾಗಿ ಹಿಂದುಳಿದಿರೋದು, ಸಾಮಾಜಿಕವಾಗಿ ಹಿಂದುಳಿದಿರೋದು, ಇದೆಲ್ಲವನ್ನ ಪರಿಗಣಿಸಿ ಅವರನ್ನ ಶೆಡ್ಯೂಲ್ಡ್ ಟ್ರೈಬ್ ಅಂತ ಡಿಕ್ಲೇರ್ ಮಾಡಲಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಂದ್ರೆ, ಲಕ್ಷದ್ವೀಪ್ ಅಲ್ಲಿ ಯಾವುದೇ ಪಾಪ್ಯುಲೇಷನ್ ಇಲ್ಲ, ಶೆಡ್ಯೂಲ್ ಕ್ಯಾಸ್ಟ್ಗೆ ಸಂಬಂಧಪಟ್ಟಂತ ಜನಸಂಖ್ಯೆ, ಶೆಡ್ಯೂಲ್ ಕ್ಯಾಸ್ಟ್ ಯಾವುದೂ ಇಲ್ಲ ಲಕ್ಷದ್ವೀಪ್ ಅಲ್ಲಿ. ಅಲ್ಲಿರುವಂತ ಎಲ್ಲ ಇಂಡಿಜಿನಿಯಸ್ ಪಾಪ್ಯುಲೇಷನ್ ಶೆಡ್ಯೂಲ್ ಟ್ರೈಬ್ಸೇ ಆಗಿದ್ದಾರೆ. ಆದ್ದರಿಂದ ಎರಡನೇ ಸ್ಟೇಟ್ಮೆಂಟ್ ನಮಗೆ ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಕ್ವೆಶನ್ ಅಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಗಳು ಬೇಕಾಗಿರೋದ್ರಿಂದ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ನಂತರ IR ಸೆಕ್ಷನ್ ಅಲ್ಲಿ ಈ ವಾರ ನಮಗೆ ಲಿಥುವಾನಿಯಾ ದೇಶ ಸುದ್ದಿಯಲ್ಲಿ ಇದ್ದದ್ದರಿಂದ ಈ ಕ್ವೆಶನ್ ನ ಕೇಳಲಾಗಿದೆ. ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಲಿಥುವಾನಿಯಾ ದೇಶ ಚೈನಾ ದೇಶದ ಚೈನಾ 17+1 ಕೋಆಪರೇಷನ್ ಫೋರಂ ಏನಿದೆ ಇದರಿಂದ ಹೊರಬಂದಿದೆ ಅಂತ. ಈ ಫೋರಂ ಅನ್ನ ಚೈನಾ ದೇಶ ತನ್ನ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳ ವಿಷಯದಲ್ಲಿ ಕೋಆಪರೇಷನ್ ನ ಜಾಸ್ತಿ ಮಾಡ್ಕೊಳ್ಳಿಕ್ಕೋಸ್ಕರ, ಸ್ಪೆಸಿಫಿಕ್ ಆಗಿ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ವಿಷಯದಲ್ಲಿ ಕೋಆಪರೇಷನ್ ನ ಜಾಸ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ಈ ಇನಿಷಿಯೇಟಿವ್ ಅನ್ನ ಚೈನಾ ದೇಶ ತಂದಿತ್ತು. ಚೈನಾ 17+1 ಕೋಆಪರೇಷನ್ ಫೋರಂ, ಅಥವಾ ಡೈರೆಕ್ಟ್ಲಿ 17+1 ಕೋಆಪರೇಷನ್ ಫೋರಂ ಅಂತಾನೆ ಕೇಳಬಹುದು. 17+1 ಕೋಆಪರೇಷನ್ ಫೋರಂ ಅನ್ನೋದು ಚೈನಾದ ಇನಿಷಿಯೇಟಿವ್ ಆಗಿದೆ. ಸೆಂಟ್ರಲ್ ಯುರೋಪ್ ಮತ್ತು ಈಸ್ಟರ್ನ್ ಯುರೋಪಿಯನ್ ದೇಶಗಳು ಏನಿದಾವೆ ಅವುಗಳಿಂದ ತನ್ನ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೆ ಬೇಕಾಗಿರುವಂತಹ ಸಪೋರ್ಟ್ ಅನ್ನು ಪಡ್ಕೊಳ್ಳಿಕ್ಕೋಸ್ಕರ ಚೈನಾ ದೇಶ ಈ ಫೋರಂ ಅನ್ನ ತಂದಿತ್ತು, 17+1 ಅನ್ನುವಂತ ಫೋರಂ ಅನ್ನ. ಆದರೆ ಈಗ ಲಿಥುವಾನಿಯಾ ದೇಶ ಈ ಫೋರಂ ಇಂದ ಹೊರಬಂದಿರೋದ್ರಿಂದ 16+1 ಕೋಆಪರೇಷನ್ ಫೋರಂ ಇದಾಗಿದೆ. ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಈ ಕ್ವೆಶನ್ ನ ಕೇಳಲಾಗಿದೆ. ಕ್ವೆಶನ್ ಅಲ್ಲಿ ಬಾಲ್ಟಿಕ್ ಕಂಟ್ರಿ
ಕಂಟ್ರೀಸ್ ಅಂದ್ರೆ ಯಾವ್ಯಾವು ಅಂತ ಕೇಳ್ತಾ ಇದ್ದಾರೆ. ಆದ್ದರಿಂದ ಬಾಲ್ಟಿಕ್ ಕಂಟ್ರೀಸ್ ಅನ್ನ ಒಂದು ಬಾರಿ ನಾವು ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ, ಇಂಡಿಯಾದಿಂದ ನಾವು ಯುರೋಪಿನ ಕಡೆಗೆ ಹೋಗಿದ್ದೆ ಆದ್ರೆ, ಯುರೋಪಿನ ಈ ಒಂದು ಭಾಗಕ್ಕೆ ಬಂದಿದೆ ಆದ್ರೆ, ಇಲ್ಲಿರುವಂತ ಬಾಲ್ಟಿಕ್ ಸೀಗೆ ಬಾರ್ಡರ್ ನ ಹೊಂದಿರುವಂತ ಮೂರು ದೇಶಗಳು, ಈ ಮೂರು ದೇಶಗಳನ್ನ ನಾವು ಬಾಲ್ಟಿಕ್ ಸ್ಟೇಟ್ಸ್ ಅಂತ ಕರಿತೀವಿ. ಇಸ್ತೋನಿಯಾ, ಲಾತ್ವಿಯಾ, ಲಿಥುವಾನಿಯಾ, ಈ ಮೂರು ದೇಶಗಳನ್ನ ಬಾಲ್ಟಿಕ್ ಸ್ಟೇಟ್ಸ್ ಅಂತ ಕರಿತೀವಿ. ಅದನ್ನೇ ಕ್ವೆಶನ್ ಕೇಳ್ತಾ ಇದೆ. ಕೆಳಗೆ ಕೊಟ್ಟಿರುವಂತ ಯಾವ ದೇಶ ಬಾಲ್ಟಿಕ್ ಸ್ಟೇಟ್ ಅಲ್ಲ ಅಂತ. ಇಸ್ತೋನಿಯಾ, ಲಾತ್ವಿಯಾ, ಲಿಥುವಾನಿಯಾ, ಈ ಮೂರು ದೇಶಗಳನ್ನ ನಾವು ಬಾಲ್ಟಿಕ್ ಸ್ಟೇಟ್ಸ್ ಅಂತ ಕರಿತೀವಿ. ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಈ ಬಾಲ್ಟಿಕ್ ಸ್ಟೇಟ್ಸ್ ಗಳ ಪಕ್ಕದಲ್ಲೇ ಇರುವಂತ ಒಂದು ದೇಶ ಬೆಲಾರಸ್ ದೇಶ ಆಗಿದೆ. ಬೆಲಾರಸ್ ದೇಶ ಲಿಥುವಾನಿಯಾ, ಲಾತ್ವಿಯಾ ಎರಡು ದೇಶಗಳ ಜೊತೆಗೆ ಬಾರ್ಡರ್ ಅನ್ನ ಹೊಂದಿದೆ. ರಷ್ಯಾ ದೇಶದ ಜೊತೆಗೆ ಕೂಡ ಬಾರ್ಡರ್ ಅನ್ನ ಹೊಂದಿದೆ. ಈಗ ಈ ದೇಶವನ್ನ ನಾವು ಬಾಲ್ಟಿಕ್ ಸ್ಟೇಟ್ ಅಂತ ಕರೆಯೋದಿಲ್ಲ. ಆದ್ದರಿಂದ ರೈಟ್ ಆನ್ಸರ್ ಬಂದು ಆಪ್ಷನ್ ಡಿ, ಬೆಲಾರಸ್ ಆಗುತ್ತೆ. ನಂತರ ಈ ಕ್ವೆಶನ್ ಎಡಿಬಲ್ ಆಯಿಲ್ ಬಗ್ಗೆ ಮಾತಾಡ್ತಾ ಇದೆ. ಯಾವ ಹಿನ್ನೆಲೆಯಲ್ಲಿ ಅಂತಂದ್ರೆ, ಇದೇ ವಾರ PIBಯಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಅಗ್ರಿಕಲ್ಚರ್ ಮಿನಿಸ್ಟ್ರಿ ಹೊಸ ಖಾರಿಫ್ ಸ್ಟ್ರಾಟಜಿ 2021 ಅಂತ ಸ್ಟ್ರಾಟಜಿಯನ್ನ ಅನೌನ್ಸ್ ಮಾಡಿದೆ ಅಂತ. ಯಾತಕ್ಕೋಸ್ಕರ ಅಂತಂದ್ರೆ, ಖಾರಿಫ್ ಸ್ಟ್ರಾಟಜಿ 2021 ಅನ್ನ ಆಯಿಲ್ ಸೀಡ್ಸ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಅಗ್ರಿಕಲ್ಚರ್ ಮಿನಿಸ್ಟ್ರಿ ತಂದಿರೋದು. ಆಯಿಲ್ ಸೀಡ್ಸ್ ಉತ್ಪಾದನೆಯನ್ನ ಜಾಸ್ತಿ ಮಾಡುವುದರ ಮುಖಾಂತರವಾಗಿ ಇಂಡಿಯಾದಲ್ಲಿ ಎಡಿಬಲ್ ಆಯಿಲ್ ಅನ್ನ ನಾವೇನು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಅದನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ. ಯಾಕೆಂತಂದ್ರೆ, ಎಡಿಬಲ್ ಆಯಿಲ್ ವಿಷಯದಲ್ಲಿ ಇಂಡಿಯಾದಲ್ಲಿರುವಂತ ಬೇಡಿಕೆಯ ಮೋರ್ ದ್ಯಾನ್ 60% ಅನ್ನ ನಾವು ಮೀಟ್ ಮಾಡ್ತಾ ಇರೋದು ಇಂಪೋರ್ಟಿನ ಮುಖಾಂತರವಾಗಿ. ಅಂದ್ರೆ ಅಡುಗೆ ತೈಲದ ವಿಷಯದಲ್ಲಿ ನಮ್ಮಲ್ಲಿರುವಂತ ಬೇಡಿಕೆಯಲ್ಲಿ 60%ಗಿಂತ ಹೆಚ್ಚಿನ ಬೇಡಿಕೆಯನ್ನ ಯಾರು ಸರಬರಾಜು ಮಾಡ್ತಿದ್ದಾರೆ ಅಂತಂದ್ರೆ, ಆಮದಿನ ಮುಖಾಂತರವಾಗಿ ಬೇರೆ ದೇಶಗಳು ಸರಬರಾಜು ಮಾಡ್ತಾ ಇದ್ದಾವೆ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಇಂಡೋನೇಷ್ಯಾ, ಮಲೇಷ್ಯಾದಂತ ದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಈ ಇಂಪೋರ್ಟ್ ಅನ್ನ ಕಡಿಮೆ ಮಾಡಬೇಕು ಅಂತಂದ್ರೆ, ಮೊದಲಿಗೆ ನಮ್ಮ ದೇಶದಲ್ಲಿ ಆಯಿಲ್ ಸೀಡ್ಸ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡಬೇಕು. ಅದಕ್ಕೋಸ್ಕರ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಖಾರಿಫ್ ಸ್ಟ್ರಾಟಜಿಯನ್ನ ತಗೊಂಡ್ ಬಂದಿದೆ. ಯಾಕೆಂತಂದ್ರೆ, ಈ ವರ್ಷದ ಖಾರಿಫ್ ಸೀಸನ್ ಶುರುವಾಗ್ತಾ ಇದೆ. ಈ ಸೀಸನ್ ಶುರುವಾಗ್ತಾ ಇರಬೇಕಾದ್ರೇನೆ ಈ ಆಯಿಲ್ ಸೀಡ್ಸ್ನ ವಿಷಯದಲ್ಲಿ ಕ್ವಾಲಿಟಿ ಐ ಹೀಲ್ಡ್ ಸೀಡ್ಸ್ ಗಳನ್ನ ಸಪ್ಲೈ ಮಾಡಿದ್ದೆ ಆದ್ರೆ ನಮ್ಮ ಫಾರ್ಮರ್ಸ್, ನಮ್ಮ ರೈತರು ಆಯಿಲ್ ಸೀಡ್ಸ್ ಅನ್ನ ಬೆಳೀತಾರೆ ಅದಕ್ಕೋಸ್ಕರ. ಸೊ ಈ ಖಾರಿಫ್ ಸ್ಟ್ರಾಟಜಿ ಅಡಿಯಲ್ಲಿ ಗವರ್ನಮೆಂಟ್ ತನ್ನ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಸೀಡ್ ಗಳನ್ನ, ಐ ಹೀಲ್ಡ್ ಸೀಡ್ಸ್ ಗಳನ್ನ ತನ್ನ ಕಡೆಯಿಂದ ಸಪ್ಲೈ ಮಾಡುತ್ತೆ. ಅದೇ ಈ ಸ್ಟ್ರಾಟಜಿ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಜನರಲ್ ಆಗಿ ಆಯಿಲ್ ವಿಷಯದಲ್ಲಿ ಈ ಕ್ವೆಶನ್ ಅನ್ನ ಕೇಳಲಾಗಿದೆ. ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಇಂಡಿಯಾದ ಕಂಪ್ಲೀಟ್ ಆಯಿಲ್ ಡಿಮ್ಯಾಂಡ್ ಏನಿದೆ ಇದನ್ನ ಡೊಮೆಸ್ಟಿಕ್ ಪ್ರೊಡಕ್ಷನ್ ನ ಮುಖಾಂತರವಾಗಿಯೇ ಮೀಟ್ ಮಾಡ್ತಾ ಇದೀವಿ ಅಂತ. ಇದು ರಾಂಗ್ ಸ್ಟೇಟ್ಮೆಂಟ್. ಈಗ ತಾನೇ ನಾವು ನೋಡಿದ್ವಿ, ನಮ್ಮಲ್ಲಿರುವಂತ ಡಿಮ್ಯಾಂಡ್ ನ 60%ಗಿಂತ ಹೆಚ್ಚಿನ ಡಿಮ್ಯಾಂಡ್ ಅನ್ನ ಇಂಪೋರ್ಟಿನ ಮುಖಾಂತರವಾಗಿ ನಾವು ಸರಬರಾಜು ಮಾಡ್ತಾ ಇದೀವಿ, ಮೀಟ್ ಮಾಡ್ತಾ ಇದೀವಿ ಡಿಮ್ಯಾಂಡ್ ಅನ್ನ. ಆದ್ದರಿಂದ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ನಂತರ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಇಂಡಿಯಾದಲ್ಲಿ ಬೆಳೀತಾ ಇರುವಂತ ಯಾವ ಒಂದು ಆಯಿಲ್ ಸೀಡ್ಗೂ ನಾವು MSP ಅನ್ನ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಕೊಡ್ತಾ ಇಲ್ಲ ಅಂತ. ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆಂತಂದ್ರೆ, ನಾವು CACP ಯ ವೆಬ್ಸೈಟ್ ಗೆ ಹೋದ್ರೆ CACP ತನ್ನ ವೆಬ್ಸೈಟ್ ಅಲ್ಲಿ ಹೇಳ್ತಾ ಇದೆ, 7 ಆಯಿಲ್ ಸೀಡ್ ಗಳಿಗೆ ನಾವು MSP ಅನ್ನ ಕೊಡ್ತಾ ಇದೀವಿ ಅಂತ. ಆ 7 ಆಯಿಲ್ ಸೀಡ್ ಗಳು ಯಾವ್ಯಾವು ಅಂತಂದ್ರೆ, ಗ್ರೌಂಡ್ನಟ್, ರೇಪ್ ಸೀಡ್ ಮಸ್ಟರ್ಡ್, ಸೋಯಾಬೀನ್, ಸೆಸಾಸಮ್, ಸನ್ಫ್ಲವರ್, ಸ್ಯಾಫ್ಲವರ್, ನೈಜರ್ ಸೀಡ್. ಈ 7 ಆಯಿಲ್ ಸೀಡ್ ಗಳಿಗೆ ನಾವು MSP ಅನ್ನ ಪ್ರತಿ ವರ್ಷ ಅನೌನ್ಸ್ ಮಾಡ್ತಾ ಬಂದಿದೀವಿ. ಈಗ ಯಾರಿಗೆ MSP ಅನ್ನ ಯಾವ ಯಾವ ಕ್ರಾಪ್ ಗಳಿಗೆ ಅನೌನ್ಸ್ ಮಾಡಲಾಗುತ್ತೆ ಅಂತ ಡೌಟ್ ಇದೆಯೋ, ಅವರು ಈ 23 ಕಮಾಡಿಟಿಗಳನ್ನ ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಬಹುದು. ಈ 23 ಬೆಳೆಗಳಿಗೆ ನಾವು MSP ಅನ್ನ ಅನೌನ್ಸ್ ಮಾಡ್ತೀವಿ. ಹಾಗಂತ ಹೇಳ್ತಾ ಇರೋದು ಅಫಿಷಿಯಲಿ CACP ವೆಬ್ಸೈಟ್. ಯಾಕೆಂತಂದ್ರೆ, MSP ಅನ್ನ ಅನೌನ್ಸ್ ಮಾಡೋದು ಗವರ್ನಮೆಂಟ್, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅನೌನ್ಸ್ ಮಾಡೋದು ತನ್ನ ಕಡೆಯಿಂದ. ಅದೇ ಫೈನಲ್ ಡಿಸಿಷನ್ ಅನ್ನ ತೆಗೆದುಕೊಳ್ಳೋದು ಯಾವ ಕ್ರಾಪ್ಗೆ ಎಷ್ಟು MSP ಅನ್ನ ಕೊಡಬೇಕು ಅಂತ. ಆದರೆ ಕ್ಯಾಬಿನೆಟ್ ಕಮಿಟಿ ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಅದಕ್ಕೆ ಸಲಹೆಯನ್ನ ಕೊಡೋದು CACP ಆಗಿದೆ. ಆದ್ದರಿಂದ CACP ಯ ವೆಬ್ಸೈಟ್ ಅಲ್ಲೇ ನಿಮಗೆ MSP ಯ ವಿಷಯದಲ್ಲಿ ಯಾವುದೇ ಡೌಟ್ ಇದ್ರೂ ನೋಡಬೇಕು. ಈಗ 23 ಕಮಾಡಿಟಿಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ವಾಪಸ್ಸು ಕ್ವೆಶನ್ಗೆ ಬರೋಣ. ಆಯಿಲ್ ಸೀಡ್ಸ್ ಗಳಲ್ಲಿ ಯಾವುದಕ್ಕೂ MSP ಅನ್ನ ಅನೌನ್ಸ್ ಮಾಡ್ತಿಲ್ಲ ಅಂತ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಇದು ರಾಂಗ್. ಈಗ ತಾನೇ ನಾವು ನೋಡಿದ್ವಿ, 7 ಆಯಿಲ್ ಸೀಡ್ ಗಳಿಗೆ ನಾವು MSP ಅನ್ನ ಅನೌನ್ಸ್ ಮಾಡಿದೀವಿ ಅಂತ. ನಂತರ ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಪಿಂಕ್ ರೆವಲ್ಯೂಷನ್ ಆಯಿಲ್ ಸೀಡ್ಸ್ ಪ್ರೊಡಕ್ಷನ್ ಗೆ ಸಂಬಂಧಪಟ್ಟಂತ ರೆವಲ್ಯೂಷನ್ ಆಗಿದೆ ಅಂತ. ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. ಯಾಕೆಂತಂದ್ರೆ, ಪಿಂಕ್ ರೆವಲ್ಯೂಷನ್ ಸಂಬಂಧಪಟ್ಟಿದ್ದು ಮೀಟ್ ಮತ್ತೆ ಪೌಲ್ಟ್ರಿಗೆ, ಅದೇ ಆಯಿಲ್ ಸೀಡ್ಸ್ಗೆ ಸಂಬಂಧಪಟ್ಟಂತ ರೆವಲ್ಯೂಷನ್ ಅಂತಂದ್ರೆ ಯೆಲ್ಲೋ ರೆವಲ್ಯೂಷನ್ ಆಗಿದೆ. ಆದ್ದರಿಂದ ಮೂರನೇ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ. ನಮಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಗಳು ಬೇಕಾಗಿರೋದ್ರಿಂದ ಆಪ್ಷನ್ ಡಿ, ನನ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರೈಟ್ ಆನ್ಸರ್ ಆಗುತ್ತೆ. ನಂತರ ಈ ಕ್ವೆಶನ್ ಕೇಳ್ತಾ ಇದೆ, ವೈಟ್ ಫ್ಲೈಸ್, ಫಾಲ್ ಆರ್ಮಿ ವಾರ್ಮ್, ಈ ಎಲ್ಲ ಇನ್ಸೆಕ್ಟ್ ಗಳು ಇತ್ತೀಚೆಗೆ ಸುದ್ದಿಯಲ್ಲಿದ್ವು, ಯಾವ ಮೂಲದಿಂದ ಈ ಇನ್ಸೆಕ್ಟ್ ಗಳು ಇಂಡಿಯಾಕ್ಕೆ ಬಂದಿದಾವೆ ಅಂತ. ಈ ಒಂದು ಕ್ವೆಶನ್ ನ ಹಿನ್ನೆಲೆ ಏನು ಅಂತಂದ್ರೆ, ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ವೈಟ್ ಫ್ಲೈಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಈ ವೈಟ್ ಫ್ಲೈಸ್ ಎಲ್ಲಿಂದ ಬಂದು ಇಂಡಿಯಾದಲ್ಲಿ ಬೆಳೆಗಳಲ್ಲಿ ಇಷ್ಟೊಂದು ನಾಶವನ್ನ ಉಂಟು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಡೈರೆಕ್ಟ್ ಆಗಿ ಈ ಕ್ವೆಶನ್ ನ ಕೇಳಿರೋದು. ಇಲ್ಲಿ ವೈಟ್ ಫ್ಲೈಸ್ ನ ನೇಟಿವ್ ಬಂದು ಅಮೆರಿಕ ಆಗಿದೆ. ಅಮೆರಿಕ, USA, ಮೆಕ್ಸಿಕೋದ ನಾರ್ದನ್ ಏರಿಯಾ, ಇಲ್ಲಿಂದ
ಇದರಿಂದ ಈ ವೈಟ್ ಫ್ಲೇಸ್ ಇಂಡಿಯಾಕ್ಕೆ ಬಂದಿದೆ. ಇಂಪೋರ್ಟ್ ಅನ್ನ ಮಾಡ್ಕೊಳ್ತೀವಲ್ಲ ನಾವು, ಆಹಾರವನ್ನ, ಕೃಷಿ ಉತ್ಪನ್ನಗಳನ್ನ, ಆ ಇಂಪೋರ್ಟಿನ ಮುಖಾಂತರವಾಗಿ ಬಂದಿರಬಹುದು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಫಾಲ್ ಆರ್ಮಿ ವಾರ್ಮ್ ಅನ್ನುವಂತ ಇನ್ಸೆಕ್ಟ್ ಕೂಡ ಇಂಡಿಯಾದಲ್ಲಿ ಸಾಕಷ್ಟು ಬೆಳೆಗಳನ್ನ ನಾಶ ಮಾಡ್ತಾ ಇದೆ. ಅದರ ನೇಟಿವ್ ಪ್ಲೇಸ್ ಕೂಡ ಅಮೆರಿಕಾನೇ ಆಗಿದೆ. ಆದ್ದರಿಂದ ಈ ಪರ್ಟಿಕ್ಯುಲರ್ ಕ್ವೆಶನ್ಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ, ಅಮೆರಿಕಾ ಆಗುತ್ತೆ. ನಂತರ ಈ ಕ್ವೆಶನ್ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ಮಾತಾಡ್ತಾ ಇದೆ. ಇದರ ಹಿನ್ನೆಲೆ ಏನು ಅಂತಂದ್ರೆ, ಇದೇ ವಾರ PIBಯಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದೆ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ 12th ಫೌಂಡೇಶನ್ ಡೇ ಅನ್ನ ಸೆಲೆಬ್ರೇಟ್ ಮಾಡಲಾಯಿತು ಅಂತ. ಅದರ ಹಿನ್ನೆಲೆಯಲ್ಲಿ ಈ ಕ್ವೆಶನ್ ಅನ್ನ ಕೇಳಲಾಗಿದೆ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನೋದು ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ. ಇದನ್ನ ನಾವು ಕಾಂಪಿಟೇಷನ್ ಆಕ್ಟಿನ ಮುಖಾಂತರವಾಗಿ ಎಸ್ಟಾಬ್ಲಿಷ್ ಮಾಡ್ತೀವಿ. 2003ರಲ್ಲೇ ಎಸ್ಟಾಬ್ಲಿಷ್ ಮಾಡಲಾಯಿತು. ಕಾಂಪಿಟೇಷನ್ ಆಕ್ಟ್ 2002ನ ಮುಖಾಂತರವಾಗಿ ಈ ಬಾಡಿಯನ್ನ ಎಸ್ಟಾಬ್ಲಿಷ್ ಮಾಡಲಾಯಿತು. ಆದರೆ ನಂತರ ಈ ಆಕ್ಟ್ಗೆ 2007ರಲ್ಲಿ ಅಮೆಂಡ್ಮೆಂಟ್ಗಳನ್ನು ತರಲಾಯಿತು. ನಂತರವೇ ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಕಾರ್ಯರೂಪಕ್ಕೆ ಬರುತ್ತೆ. ಸೊ ಒಟ್ಟಾರೆಯಾಗಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಸ್ಟ್ಯಾಟ್ಯೂಟರಿ ಬಾಡಿಯಾಗಿದೆ. ಯಾವ ಕಾನೂನಿನ ಮುಖಾಂತರವಾಗಿ ಅಂತಂದ್ರೆ ಕಾಂಪಿಟೇಷನ್ ಆಕ್ಟಿನ ಮುಖಾಂತರವಾಗಿ. ಆದ್ದರಿಂದ ನಮಗೆ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸ್ಟ್ಯಾಟ್ಯೂಟರಿ ಬಾಡಿ ಏನೋ ಸರಿ, ಆದರೆ ಸೆಂಟ್ರಲ್ GST ಆಕ್ಟಿನ ಮುಖಾಂತರವಾಗಿ ಅಲ್ಲ, ಕಾಂಪಿಟೇಷನ್ ಆಕ್ಟಿನ ಮುಖಾಂತರವಾಗಿ. ನಂತರ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ನ್ಯಾಷನಲ್ ಆಂಟಿ ಪ್ರಾಫಿಟರಿಂಗ್ ಅಥಾರಿಟಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾವನ್ನ ರೀಪ್ಲೇಸ್ ಮಾಡ್ತು ಅಂತ. ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. ಯಾಕೆಂತಂದ್ರೆ ಈ ನ್ಯಾಷನಲ್ ಆಂಟಿ ಪ್ರಾಫಿಟರಿಂಗ್ ಅಥಾರಿಟಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾವನ್ನ ರೀಪ್ಲೇಸ್ ಮಾಡಿಲ್ಲ. ಅದರ ಬದಲಿಗೆ ನ್ಯಾಷನಲ್ ಆಂಟಿ ಪ್ರಾಫಿಟರಿಂಗ್ ಅಥಾರಿಟಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ಒಂದಷ್ಟು ಕೆಲಸವನ್ನ ತಾನು ಮಾಡ್ತಾ ಇದೆ. ಅದೇನು ಅಂತಂದ್ರೆ, ಕಾಂಪಿಟೇಷನ್ ನ ಎನ್ಶೂರ್ ಮಾಡುವುದರ ಜೊತೆಗೆ GSTಯಲ್ಲಿ ಗವರ್ನಮೆಂಟ್ ಏನೇ ಟ್ಯಾಕ್ಸ್ ಕಟ್ ಅನ್ನ ಮಾಡಿದ್ರು, ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ರು, ಅದು ಗ್ರಾಹಕರಿಗೆ ತಲುಪ್ತಾ ಇದೆಯೋ ಇಲ್ಲವೋ ಅನ್ನೋದನ್ನ ನೋಡಿಕೊಳ್ಳುವಂತ ಕೆಲಸವನ್ನ ನ್ಯಾಷನಲ್ ಆಂಟಿ ಪ್ರಾಫಿಟರಿಂಗ್ ಅಥಾರಿಟಿ ಮಾಡ್ತಾ ಇದೆ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ಒನ್ ಆಫ್ ದಿ ಮೇಜರ್ ಏಮ್ಸ್ ಅಂತಂದ್ರೆ ಗ್ರಾಹಕರ ಹಿತಾಸಕ್ತಿಯನ್ನ ಕಾಪಾಡುವುದು. ಗ್ರಾಹಕರ ಹಿತಾಸಕ್ತಿಯನ್ನ ಕಾಪಾಡುವಂತ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ಒಂದು ಕೆಲಸವನ್ನ ನ್ಯಾಷನಲ್ ಆಂಟಿ ಪ್ರಾಫಿಟರಿಂಗ್ ಅಥಾರಿಟಿ ಕೂಡ ಮಾಡ್ತಾ ಇದೆ. ಆದ್ದರಿಂದ ನ್ಯಾಷನಲ್ ಆಂಟಿ ಪ್ರಾಫಿಟರಿಂಗ್ ಅಥಾರಿಟಿ ರೀಪ್ಲೇಸ್ ಮಾಡಿಲ್ಲ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾವನ್ನ. ಇನ್ನೊಂದು ಪಾಯಿಂಟ್ ಅಂತಂದ್ರೆ, ಈ ನ್ಯಾಷನಲ್ ಆಂಟಿ ಪ್ರಾಫಿಟರಿಂಗ್ ಅಥಾರಿಟಿನ ನಾವು ಸೆಂಟ್ರಲ್ GST ಆಕ್ಟಿನ ಮುಖಾಂತರವಾಗಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಯಾತಕ್ಕೋಸ್ಕರ ಅಂತಂದ್ರೆ, ಸೆಂಟ್ರಲ್ ಗವರ್ನಮೆಂಟ್ GSTಯಲ್ಲಿ ತೆರಿಗೆಯನ್ನ ಕಡಿಮೆ ಮಾಡಿದಾಗ ಆ ತೆರಿಗೆ ಕಡಿಮೆ ಮಾಡಿರುವಂತ ಬೆನಿಫಿಟ್ ಗ್ರಾಹಕರಿಗೆ ರೀಚ್ ಆಗಬೇಕು. ನಡುವೆ ಇರುವಂತ ಕಂಪನಿಗಳಿಗೆ ಪ್ರಾಫಿಟ್ ಆಗ್ಲಿಕ್ಕೋಸ್ಕರ ಬಳಕೆ ಆಗಬಾರದು, ಅದಕ್ಕೋಸ್ಕರ ಈ ಒಂದು ಅಥಾರಿಟಿಯನ್ನು ನಾವು ತಂದದ್ದು. ಆದ್ದರಿಂದ ಈ ಪರ್ಟಿಕ್ಯುಲರ್ ಕ್ವೆಶನ್ಗೆ ರೈಟ್ ಆನ್ಸರ್ ಬಂದು ಎರಡೂ ಸ್ಟೇಟ್ಮೆಂಟ್ಗಳು ರಾಂಗ್ ಆಗಿರೋದ್ರಿಂದ ಆಪ್ಷನ್ ಡಿ, ನೈದರ್ ಒನ್ ನಾಟ್ ಟು ಕರೆಕ್ಟ್ ಆಗುತ್ತೆ. ನಂತರ ಈ ಕ್ವೆಶನ್ ಅಲ್ಲಿ ಕೆಳಗೆ ಕೊಟ್ಟಿರುವಂತ ಯಾವ ಉತ್ಪನ್ನಗಳಿಗೆ ನಾವು GI ಟ್ಯಾಗ್ ಅನ್ನ ಕೊಟ್ಟಿದೀವಿ ಅಂತ ಈ ಕ್ವೆಶನ್ ಕೇಳ್ತಾ ಇದೆ. ಈ ಕ್ವೆಶನ್ ನ ಹಿನ್ನೆಲೆ ಏನು ಅಂತಂದ್ರೆ, ಇದೇ ವಾರ PIBಯಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಮಹಾರಾಷ್ಟ್ರದ ಘೋಲ್ವಾಡ ಸಪೋಟದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಘೋಲ್ವಾಡ ಸಪೋಟ ಅಥವಾ ಚಿಕ್ಕು ಫ್ರೂಟ್ ಏನಿದೆ ಅದರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತು ಈ ಆರ್ಟಿಕಲ್ ಅಲ್ಲಿ ಕೊಟ್ಟಿರುವಂತ ಇತರ GI ಪ್ರಾಡಕ್ಟ್ ಗಳನ್ನೇ ತೆಗೆದುಕೊಂಡು ಈ ಕ್ವೆಶನ್ ನ ಫ್ರೇಮ್ ಮಾಡಲಾಗಿದೆ. ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದರೆ ಘೋಲ್ವಾಡ ಸಪೋಟವನ್ನ, ಹೌದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಾಡಕ್ಟಿಗೆ ನಾವು GI ಟ್ಯಾಗ್ ಅನ್ನ ಕೊಟ್ಟಿದೀವಿ. ನಂತರ ಅಲ್ಫಾನ್ಸೋ ಮ್ಯಾಂಗೋ, ಹೌದು ಮಹಾರಾಷ್ಟ್ರಕ್ಕೆ ನಾವು GI ಟ್ಯಾಗ್ ಅನ್ನ ಕೊಟ್ಟಿದೀವಿ. ನಂತರ ಬಂಗನಪಲ್ಲಿ ಮ್ಯಾಂಗೋ ಆಂಧ್ರ ಪ್ರದೇಶ್ಗೆ GI ಟ್ಯಾಗ್ ಅನ್ನ ಕೊಡಲಾಗಿದೆ. ಇಡು ಮಿಶ್ಮಿ ಟೆಕ್ಸ್ಟೈಲ್, ಇದು ಅರುಣಾಚಲ್ ಪ್ರದೇಶ್ಗೆ ಸಂಬಂಧಪಟ್ಟಂತ ಒಂದು ಟೆಕ್ಸ್ಟೈಲ್ ಆಗಿದೆ, ಇದು ಕೂಡ GI ಟ್ಯಾಗ್ ಅನ್ನ ಹೊಂದಿದೆ. ಸೊ ಒಟ್ಟಾರೆಯಾಗಿ ನಾಲ್ಕು ಪ್ರಾಡಕ್ಟ್ ಗಳು ಇಲ್ಲಿ GI ಟ್ಯಾಗ್ ಅನ್ನ ಹೊಂದಿರೋದ್ರಿಂದ ರೈಟ್ ಆನ್ಸರ್ ಬಂದು ಆಪ್ಷನ್ ಡಿ ಆಗುತ್ತೆ. ನಂತರ ಈ ಕ್ವೆಶನ್ ಕೇಳ್ತಾ ಇದೆ, A76 ಈ ಪದ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾ ಇದೆ ಈ ಕ್ವೆಶನ್. ಈ ಕ್ವೆಶನ್ ನ ಕೇಳಿದ್ದರ ಹಿನ್ನೆಲೆ ಏನು ಅಂತಂದ್ರೆ, ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಗ್ಲೋಬಲ್ ವಾರ್ಮಿಂಗ್ ಮತ್ತು ಇತರ ಕಾರಣಗಳಿಂದಾಗಿ ಅಂಟಾರ್ಕ್ಟಿಕಾದಲ್ಲಿ ಐಸ್ ಶೆಲ್ಫ್ಸ್ ಇಂದ ಬ್ರೇಕ್ ಆಗಿ ಒಂದು ಐಸ್ ಬರ್ಗ್ ಎಮರ್ಜ್ ಆಗಿದೆ. ಇದು ಇವತ್ತು ವರ್ಲ್ಡ್ಸ್ ಲಾರ್ಜೆಸ್ಟ್ ಐಸ್ ಬರ್ಗ್ ಆಗಿದೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಪ್ರಪಂಚದ ಅತಿ ದೊಡ್ಡ ಐಸ್ ಬರ್ಗ್ ಇದಾಗಿದೆ. ಇದಕ್ಕೆ ಸದ್ಯಕ್ಕೆ ಈಗ ನಾವು ಕೊಟ್ಟಿರುವಂತಹ ಹೆಸರು ಅಂತಂದ್ರೆ A76 ಆಗಿದೆ. ಅದರ ಹಿನ್ನೆಲೆಯಲ್ಲೇ ಈ ಕ್ವೆಶನ್ ನ ಕೇಳಿರೋದು. A76 ಅನ್ನೋದು ಇವತ್ತು ಇಡೀ ಪ್ರಪಂಚದ ಅತಿ ದೊಡ್ಡ ಐಸ್ಬರ್ಗ್ ಆಗಿದೆ. ಇದು ಬ್ರೇಕ್ ಆಗಿ ಹೊರಬಂದಿರೋದು ಅಂಟಾರ್ಕ್ಟಿಕಾದ ಒಂದು ಐಸ್ ಶೆಲ್ಫ್ ಇಂದ. ಆದ್ದರಿಂದ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ನಂತರ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ಗಳನ್ನ ಅಬ್ಸರ್ವ್ ಮಾಡಿ. ಇದರಲ್ಲಿ ಮೊದಲನೇ ಆಪ್ಷನ್ ನಿಯರ್ ಅರ್ತ್ ಆಸ್ಟ್ರಾಯ್ಡ್ ಅಂತ ಹೇಳ್ತಾ ಇದೆ. ನಾವು ಈ ವರ್ಷಕ್ಕೆ ಎರಡು ನಿಯರ್ ಅರ್ತ್ ಆಸ್ಟ್ರಾಯ್ಡ್ ಗಳನ್ನ ನೆನ್ಪಿಟ್ಕೊಳ್ಬೇಕು ಅಂತ ಈಗಾಗಲೇ ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಈ ಎರಡು ನಿಯರ್ ಅರ್ತ್ ಆಸ್ಟ್ರಾಯ್ಡ್ ಗಳು ಯಾವ್ಯಾವು? ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಆಪ್ಷನ್ ಸಿ ಹೇಳ್ತಾ ಇದೆ, ಇಸ್ರೇಲಿನ ಲೂನಾರ್ ಮಿಷನ್ ಬೆರೆಶೀಟ್ ಅನ್ನುವಂತ ಲೂನಾರ್ ಮಿಷನ್. ಈ ಮಿಷನ್ ಭೂಮಿಯಿಂದ ಒಂದು ಸ್ಪೀಷಿಯನ್ನ, ಒಂದು ಜೀವಿಯನ್ನ ಲೂನಾರ್ ಮಿಷನ್ ನ ಮುಖಾಂತರವಾಗಿ ಚಂದ್ರನಲ್ಲಿಗೆ ಕೊಂಡೊಯ್ತು. ಈ ಸ್ಪೀಷಿ ಯಾವುದು, ಈ ಒಂದು ಜೀವಿ ಯಾವುದು ಅಂತ ನೀವು ಗೂಗಲ್ ಮಾಡಿ ನೋಡಿ. ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಇವತ್ತು ನಾವು ಈಗಾಗಲೇ ಭೂಮಿಯಿಂದ ಒಂದು ಜೀವಿಯನ್ನ ಚಂದ್ರನಲ್ಲಿಗೆ ಕಳಿಸಿದೀವಿ. ಈ ಒಂದು ಮಿಷನ್ ಸಾಫ್ಟ್ ಲ್ಯಾಂಡಿಂಗ್ ಅನ್ನ ಮಾಡುವಲ್ಲಿ ಫೇಲ್ ಆಯ್ತು. ಆದರೆ ಆ ಮಿಷನ್ ಕೊಂಡೊಯ್ದಂತ ಜೀವಿ ಏನಿದೆ,
ಈ ಜೀವಿ ಯಾವ ಒಂದು ವಾತಾವರಣದಲ್ಲಿ ಆದರೂ ಜೀವಿಸಬಹುದಾದಂತಹ ಶಕ್ತಿಯನ್ನ ಹೊಂದಿದೆ. ಆದ್ದರಿಂದ ಚಂದ್ರನ ಮೇಲೆ ಈ ಜೀವಿ ಈಗ ಬದುಕಿರಬಹುದು ಅನ್ನುವಂತ ಊಹೆ ಕೂಡ ಇದೆ. ಈಗ ನೀವು ಗೂಗಲ್ ಮಾಡಿ ನೋಡಿ ಈ ಜೀವಿ ಯಾವುದು ಅಂತ. ಈ ಜೀವಿ ಲಾಸ್ಟ್ ಇಯರ್ ಸುದ್ದಿಯಲ್ಲಿತ್ತು, ಈಗ ಕ್ವೆಶನ್ ಆಗಿ ಬರುವಂತ ಸಾಧ್ಯತೆ ಸ್ವಲ್ಪ ಕಡಿಮೆ ಇದೆ. ಆದರೆ ಈ ಜೀವಿಯ ಬಗ್ಗೆ ಅಟ್ಲೀಸ್ಟ್ ಈ ಜೀವಿಯ ಹೆಸರಾದ್ರೂ ನಿಮಗೆ ತಿಳಿದಿರಬೇಕು. ಆದ್ದರಿಂದ ಗೂಗಲ್ ಮಾಡಿ ನೋಡಿ, ಬೆರೆಶೀಟ್ ಮಿಷನ್ನ ಮುಖಾಂತರವಾಗಿ ಇಸ್ರೇಲ್ ಭೂಮಿಯಿಂದ ಚಂದ್ರನಲ್ಲಿಗೆ ಕಳಿಸಿದಂತ ಜೀವಿ ಯಾವುದು ಅಂತ. ಸೊ ಒಟ್ಟಾರೆಯಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ನಿಮಗೆ ಮೂರು ಕ್ವೆಶನ್ಗಳು ಇದಾವೆ. ಒಂದು ಕ್ಯಾಸನೂರ್ ಫಾರೆಸ್ಟ್ ಡಿಸೀಸಿನ ಬಗ್ಗೆ, ಎರಡನೆಯದು ನಿಯರ್ ಅರ್ತ್ ಆಸ್ಟ್ರಾಯ್ಡ್, ಈ ವರ್ಷಕ್ಕೆ ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂತಹ ಎರಡು ಆಸ್ಟ್ರಾಯ್ಡ್ಗಳು ಯಾವ್ಯಾವು, ಮೂರನೆಯದಾಗಿ ಇಸ್ರೇಲಿನ ಈ ಬೆರೆಶೀಟ್ ಮಿಷನ್ ತೆಗೆದುಕೊಂಡು ಹೋದಂತ ಜೀವಿ ಯಾವುದು, ಚಂದ್ರನಲ್ಲಿಗೆ ಈ ಮಿಷನ್ ತೆಗೆದುಕೊಂಡು ಹೋದಂತ ಜೀವಿ ಯಾವುದು. ಈ ರೀತಿಯಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಉತ್ತರವನ್ನ ಕೊಡ್ಲಿಕ್ಕೆ ಕ್ವೆಶನ್ ಕೇಳುವಂತ ಉದ್ದೇಶ ಏನು ಅಂತಂದ್ರೆ, ಈ ಕ್ವೆಶನ್ಗಳಿಗೆ ಉತ್ತರವನ್ನ ಈಗಾಗಲೇ ನಾವು ಡಿಸ್ಕಸ್ ಮಾಡಿರ್ತೀವಿ, ಒಂದು ಬಾರಿ ನೀವು ರೀಕಾಲ್ ಮಾಡ್ಕೊಳ್ಳಿ, ಇನ್ ಕೇಸ್ ಮರೆತು ಹೋಗಿದ್ರೆ ಒಂದು ಬಾರಿ ನೀವು ರಿವಿಷನ್ ಮಾಡ್ಲಿ ಅನ್ನುವಂತ ಉದ್ದೇಶದಿಂದ ಈ ಕ್ವೆಶನ್ಸ್ ಅನ್ನ ಕೇಳ್ತಾ ಇರೋದು. ಜೊತೆಗೆ ಕೆಲವೊಂದನ್ನ ನೀವು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿದಾಗ ಆ ಪಾಯಿಂಟ್ಗಳು ಹೆಚ್ಚಾಗಿ ನಿಮ್ಗೆ ಮನನ ಆಗ್ತವೆ. ಅದಕ್ಕೋಸ್ಕರ ನಂತರ ಕೊನೆಯಲ್ಲಿ ಒಂದು ಪ್ರಾಕ್ಟೀಸ್ ಕ್ವೆಶನ್ ಅನ್ನು ನೋಡೋಣ. ಈಗಾಗಲೇ ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಬನ್ನಿ ಗ್ರಾಸ್ಲ್ಯಾಂಡ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಬನ್ನಿ ಗ್ರಾಸ್ಲ್ಯಾಂಡ್ ಬಗ್ಗೆ ಯಾತಕ್ಕೋಸ್ಕರ ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ, ಡೌನ್ ಟು ಅರ್ತ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಬನ್ನಿ ಗ್ರಾಸ್ಲ್ಯಾಂಡ್ ಅಲ್ಲಿ ಇರುವಂತ ಮಲ್ದಾರಿ ಅನ್ನುವಂತ ಸಮುದಾಯದ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಬನ್ನಿ ಗ್ರಾಸ್ಲ್ಯಾಂಡ್ನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಂತರ ಸತ್ಪುರ ಟೈಗರ್ ರಿಸರ್ವ್, ಈಗ ತಾನೇ ನಾವು ಯುನೆಸ್ಕೋದ ಟೆಂಟೇಟಿವ್ ಲಿಸ್ಟ್ಗೆ ಇದನ್ನ ಆಡ್ ಮಾಡಲಾಗಿದೆ ಅಂತ ನೋಡಿದ್ವಿ. ನಂತರ ಗೋವಿಂದ್ ಪಶು ವಿಹಾರ್ ನ್ಯಾಷನಲ್ ಪಾರ್ಕ್, ಇದನ್ನ ನಾವು ಡಿಸ್ಕಸ್ ಮಾಡ್ತೀವಿ ಯಾವ ಹಿನ್ನೆಲೆಯಲ್ಲಿ ಅಂತಂದ್ರೆ, ಉತ್ತರಾಖಂಡ್ ಅಲ್ಲಿ ವನ ಗುಜ್ಜರ್ಸ್ ಅನ್ನುವಂತ ಒಂದು ಸಮುದಾಯ, ಈ ಸಮುದಾಯದ ಹಕ್ಕಿನ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಗೋವಿಂದ ಪಶು ವಿಹಾರ್ ನ್ಯಾಷನಲ್ ಪಾರ್ಕ್ ಅನ್ನ ಮೆನ್ಷನ್ ಮಾಡ್ತಾರೆ. ಅದರ ಹಿನ್ನೆಲೆಯಲ್ಲಿ ಡಿಸ್ಕಸ್ ಮಾಡ್ತೀವಿ ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ. ಈಗ ಕ್ವೆಶನ್ ಅಲ್ಲಿ ಈ ವಾರದಲ್ಲಿ ಸುದ್ದಿಯಲ್ಲಿರುವಂತಹ ಇವೆಲ್ಲವುಗಳನ್ನ ಒಂದು ಕಡೆ ಕೊಟ್ಟು ಇವುಗಳು ಯಾವ ರಾಜ್ಯದಲ್ಲಿ ಇದಾವೆ ಅಂತ ಇನ್ನೊಂದು ಕಡೆ ಕೊಡಲಾಗಿದೆ. ಸರಿಯಾಗಿ ಮ್ಯಾಚ್ ಆಗಿದೆಯೋ ಇಲ್ವೋ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನನಗೆ ಹೇಳಬೇಕು. ಒಟ್ಟಾರೆಯಾಗಿ ಈ ಒಂದು ಸಂಚಿಕೆಯಲ್ಲಿ ಕೇಳಿರುವಂತಹ ಮೂರು ಪ್ರಶ್ನೆಗಳು ಮತ್ತು ಈ ಒಂದು ಪ್ರಾಕ್ಟೀಸ್ ಕ್ವೆಶನ್, ಇಷ್ಟಕ್ಕೂ ನೀವು ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ. ಎಲ್ಲವನ್ನ ಒಂದೇ ಕಮೆಂಟ್ ಅಲ್ಲಿ ಯಾರು ಕೊಡ್ತಾರೆ, ಯಾರು ಸರಿಯಾದ ಉತ್ತರವನ್ನ ಕೊಡ್ತಾರೆ ಅವರ ಕಮೆಂಟ್ ಅನ್ನ ಪಿನ್ ಮಾಡಲಾಗುತ್ತೆ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.